ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಕೇಂದ್ರ ಸರ್ಕಾರದ ಯೋಜನೆ ಆದಂತ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಫ್ರೆಂಡ್ಸ್, ಈ ಒಂದು ಯೋಜನೆಗೆ ಏನು ಕೂಲಿ ಕಾರ್ಮಿಕರು ಏನಿರ್ತಾರೆ ಅವರು ಹಾಗೂ ಕೃಷಿ ಕಾರ್ಮಿಕರು ಏನಿರ್ತಾರೆ ಅಂದ್ರೆ ರೈತರು ಅರ್ಜಿಯನ್ನ ಸಲ್ಲಿಸಬಹುದು. ಇದ್ರ ಜೊತೆಗೆ ಇನ್ನಿತರೆ ಕಾರ್ಮಿಕರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ಇನ್ನಿತರೆ ಕಾರ್ಮಿಕರು ಯಾರ್ಯಾರು ಅನ್ನೋದನ್ನ ನಾನು ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಈ ಒಂದು ಕೇಂದ್ರ ಸರ್ಕಾರದ ಯೋಜನೆಯಾದಂತ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದ್ರಿಂದ ಪ್ರತಿ ತಿಂಗಳ 3,000 ರೂಪಾಯಿ ಹಣವನ್ನ ನೀವು ಮನೆಯಲ್ಲೇ ಕೂತ್ಕೊಂಡು ಪಡಿಬಹುದು. ಹಾಗಾದ್ರೆ ಈ ಒಂದು ಯೋಜನೆಗೆ ಯಾವ ರೀತಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದು, ಮತ್ತೆ ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಬಹುದು, ಮತ್ತೆ ವಯಸ್ಸು ಎಷ್ಟು ಇರಬೇಕಾಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ವಿವರಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನೀವು ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಬೇಕು. ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆದ್ಮೇಲೆ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ವಿವರಗಳು ಅಂತ ಒಂದು ಆಪ್ಷನ್ ಇದೆ, ಇಂಗ್ಲಿಷ್ ನಲ್ಲಿ ಆದ್ರೆ ಡೀಟೇಲ್ಸ್ ಅಂತ ಇರುತ್ತೆ. ಇಲ್ಲಿ ಒಂದು ಡೀಟೇಲ್ಸ್ ಅಥವಾ ವಿವರಗಳ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಈ ರೀತಿಯಾಗಿ ಸಂಪೂರ್ಣವಾದಂತಹ ಡೀಟೇಲ್ಸ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆ ಅನ್ನೋದು ಕೇಂದ್ರ ಸರ್ಕಾರದ ಗ್ಯಾರಂಟಿ ಯೋಜನೆ ಇದಾಗಿದೆ. ಅಂದ್ರೆ ಈ ಒಂದು ಯೋಜನೆ ವೃದ್ಧಾಪ್ಯ ರಕ್ಷಣೆ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಒಂದು ರಕ್ಷಣೆ ಕೊಡುವಂತ ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ. ಅಂದ್ರೆ ಈ ಒಂದು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಡೀಟೇಲ್ ಅನ್ನ ಕೊಡಲಾಗಿದೆ. ಮೊದಲನೇದಾಗಿ ಇಲ್ಲಿ ನೋಡ್ತಿರ್ಬೋದು ಅಸಂಘಟಿತ ಕಾರ್ಮಿಕರು ಏನಿರ್ತಾರೆ ಅವರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಗೃಹ ಆಧಾರಿತ ಕಾರ್ಮಿಕರು ಅಂದ್ರೆ ಮನೆ ಕೆಲಸ ಮಾಡುವಂತವರು ಏನ್ ಕಾರ್ಮಿಕರು ಇರ್ತಾರೆ ಅವ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಬೀದಿ ಬದಿ ವ್ಯಾಪಾರಿಗಳು, ಬೀದಿ ಬದಿಯಲ್ಲಿ ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡ್ತಿರ್ತಾರೆ ಅಂತವ್ರು ಕೂಡ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಮಧ್ಯಾಹ್ನದ ಊಟ ತಯಾರು ಮಾಡುವಂತ ಕೆಲಸಗಾರರು ಏನಿರ್ತಾರೆ ಅಂತವ್ರು, ಬಿಸಿ ಊಟ ತಯಾರು ಮಾಡ್ತಿರ್ತಾರಲ್ಲ ಅಂತ ಒಂದು ಕೆಲಸಗಾರರು ಅಥವಾ ಕಾರ್ಮಿಕರು ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಹೆಡ್ ಲೋಡರ್ಗಳು ಅರ್ಜಿಯನ್ನ ಸಲ್ಲಿಸಬಹುದು. ಇಟ್ಟಿಗೆ ಗೂಡು ಕೆಲಸಗಾರರು, ಇಟ್ಟಿಗೆ ಬಟ್ಟೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂತ ಒಂದು ಕಾರ್ಮಿಕರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಚಮ್ಮಾರರು ಅರ್ಜಿಯನ್ನ ಸಲ್ಲಿಸಬಹುದು. ಚಿಂದಿ ಆಯ್ದುಕೊಳ್ಳುವಂತ ಕಾರ್ಮಿಕರು ಏನಿರ್ತಾರೆ, ಚಿಂದಿ ಆಯುವಂತ ಕಾರ್ಮಿಕರು ಏನಿರ್ತಾರೆ ಅಂದ್ರೆ ಗುಜರಿ ಕೆಲಸ ಮಾಡುವಂತ ಕಾರ್ಮಿಕರು, ಅವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಗೃಹ ಕಾರ್ಮಿಕರು ಕೂಡ ಅರ್ಜಿಯನ್ನ ಒಂದು ಸಲ್ಲಿಸಬಹುದು. ಇನ್ನು ತೊಳೆಯುವ ಪುರುಷರು ಅಂದ್ರೆ ಅಗಸರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ರಿಕ್ಷಾ ತುಳಿಯುವವರು ಅಥವಾ ರಿಕ್ಷಾ ಎಳೆಯುವವರು ಇವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಭೂಹೀನ ಕಾರ್ಮಿಕರು ಅಂದ್ರೆ ಯಾವುದೇ ರೀತಿಯ ಭೂಮಿಯನ್ನ ಹೊಂದಿರೋದಿಲ್ಲ ಅಂತ ಬಡವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಸ್ವಂತ ಖಾತೆ ಕೆಲಸ ಮಾಡುವವರು ಅಂದ್ರೆ ತಮ್ಮದೇ ಆದಂತ ಒಂದು ಸ್ವಂತ ಬಿಸ್ನೆಸ್ ಅನ್ನ ಮಾಡ್ತಿರ್ತಾರೆ, ವ್ಯವಹಾರವನ್ನ ಮಾಡ್ತಿರ್ತಾರೆ ಅಂತವ್ರು ಕೂಡ ಅರ್ಜಿ ಸಲ್ಲಿಸಬಹುದು. ಇನ್ನು ಕೃಷಿ ಕಾರ್ಮಿಕರು ಅಂದ್ರೆ ಕೃಷಿ ಕೆಲಸ ಮಾಡುವಂತ ದಿನನಿತ್ಯದ ಕೂಲಿ ಕಾರ್ಮಿಕರು ಏನಿರ್ತಾರೆ, ರೈತರು ಏನಿರ್ತಾರೆ ಅಂತವ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ನಿರ್ಮಾಣ ಕಾರ್ಮಿಕರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ಕಟ್ಟಡ ನಿರ್ಮಾಣ ಮಾಡುವಂತ ಕೆಲಸಗಾರರು ಏನಿರ್ತಾರೆ ಅವರು ಅರ್ಜಿ ಸಲ್ಲಿಸಬಹುದು. ಬೀಡಿ ಕಾರ್ಮಿಕರು ಅರ್ಜಿ ಸಲ್ಲಿಸಬಹುದು. ಕೈಮಗ್ಗ ಕಾರ್ಮಿಕರು, ಚರ್ಮದ ಕೆಲಸಗಾರರು, ಆಡಿಯೋ ದೃಶ್ಯ ಕಾರ್ಮಿಕರು ಅಥವಾ ಇತರೆ ಉದ್ಯೋಗಗಳಲ್ಲಿ ಕೆಲಸ ಮಾಡುವಂತ ದೇಶದಲ್ಲಿ ಸುಮಾರು 42 ಕೋಟಿ ಅಸಂಘಟಿತ ಕಾರ್ಮಿಕರಿದ್ದಾರೆ. ಇವರೆಲ್ಲ ಏನಿದ್ದಾರೆ ಈ ಒಂದು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗೂ ಈ ಒಂದು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದಂತ ವ್ಯಕ್ತಿಗೆ ಅಂದ್ರೆ ಯಾವ ವ್ಯಕ್ತಿ ಅರ್ಜಿಯನ್ನ ಸಲ್ಲಿಸಿರ್ತಾನೆ ಆ ವ್ಯಕ್ತಿಗೆ 60 ವರ್ಷ ತುಂಬಿದ ನಂತರ ಪ್ರತಿ ತಿಂಗಳ 3,000 ರೂಪಾಯಿ ಹಣ ಏನಿದೆ ನೇರವಾಗಿ ಆತನ ಖಾತೆಗೆ ಬರುತ್ತೆ. ಒಂದು ವೇಳೆ ಅರ್ಜಿ ಸಲ್ಲಿಸಿದಂತ ವ್ಯಕ್ತಿ ಏನಾದರೂ ಮರಣ ಹೊಂದಿದ್ರೆ ತನ್ನ ಸಂಗಾತಿ ಏನಿರ್ತಾಳೆ ಅಥವಾ ಪತ್ನಿ ಏನಿರ್ತಾಳೆ ಆ ಒಂದು ಸಂಗಾತಿಯ ಖಾತೆಗೆ 50% ಹಣ ಏನಿದೆ ನೇರವಾಗಿ ಜಮಾ ಆಗುತ್ತೆ. ಇನ್ನು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಯಾವೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅಸಂಘಟಿತ ಕೆಲಸಗಾರರು ಏನಿರ್ತಾರೆ ಅವರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋಕೆ ಅರ್ಹತೆಯನ್ನ ಹೊಂದಿರ್ತಾರೆ. ಇನ್ನು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ 18 ವರ್ಷ ತುಂಬಿರಬೇಕು, 40 ವರ್ಷದ ಒಳಗಡೆ ವಯೋಮಿತಿ ಇರಬೇಕು. ಇನ್ನು ಮಾಸಿಕ ಆದಾಯ ಪ್ರತಿ ತಿಂಗಳ 15,000ಕ್ಕಿಂತ ಕಡಿಮೆ ಹಣ ದುಡಿಯುವಂತ ವ್ಯಕ್ತಿಗಳೇನಿರ್ತಾರೆ ಇವರು ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಯಾರು ಅರ್ಜಿಯನ್ನ ಸಲ್ಲಿಸೋಕೆ ಬರೋದಿಲ್ಲ ಅಂದ್ರೆ ಸಂಘಟಿತ ವಲಯದಲ್ಲಿ ತೊಡಗಿರುವಂತ ಕಾರ್ಮಿಕರು ಅರ್ಜಿಯನ್ನ ಸಲ್ಲಿಸೋಕೆ ಬರೋದಿಲ್ಲ. ಹಾಗೂ ಟ್ಯಾಕ್ಸ್ ಅನ್ನ ಯಾರು ಪೇ ಮಾಡ್ತಿರ್ತಾರೆ, ಆದಾಯ ತೆರಿಗೆ ಯಾರು ಕಟ್ತಿರ್ತಾರೆ ಅಂತವರು ಅರ್ಜಿಯನ್ನ ಸಲ್ಲಿಸೋಕೆ ಬರೋದಿಲ್ಲ. ಇನ್ನು ಯಾವ್ಯಾವ ದಾಖಲಾತಿಗಳು ಬೇಕು ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಒಂದು ಉಳಿತಾಯ ಖಾತೆ ಬೇಕಾಗುತ್ತೆ, ಅಂದ್ರೆ ಜನಧನ್ ಖಾತೆ ಕೂಡ ಇದ್ರ ಕೂಡ ನಡೆಯುತ್ತೆ ಅಥವಾ ಬೇರೆ ಒಂದು ಸೇವಿಂಗ್ ಅಕೌಂಟ್ ಕೂಡ ಇದ್ರೆ ನಡೆಯುತ್ತೆ. ಆಧಾರ್ ಕಾರ್ಡ್ ಮತ್ತೆ ಉಳಿತಾಯ ಬ್ಯಾಂಕ್ ಖಾತೆ ಇತ್ತಂದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು.
ಇನ್ನು ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದ್ರಿಂದ ಯಾವ್ಯಾವ ರೀತಿಯ ಲಾಭಗಳಾಗ್ತವೆ, ಪ್ರಯೋಜನಗಳಾಗ್ತವೆ ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ಯಾವ ಅರ್ಜಿದಾರ ಅರ್ಜಿಯನ್ನ ಸಲ್ಲಿಸಿರ್ತಾನೆ, ಆ ಒಂದು ಅರ್ಜಿದಾರ ಏನಿರ್ತಾನೆ ಅಂದ್ರೆ, ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವಂತ ವ್ಯಕ್ತಿ ಏನಾದರೂ ಮರಣ ಹೊಂದಿದ್ರೆ ಅಂತ ಒಂದು ಸಂದರ್ಭದಲ್ಲಿ ಆತನ ಒಂದು ಕುಟುಂಬಕ್ಕೆ ಯಾವ ರೀತಿ ಲಾಭ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡಲಾಗಿದೆ. ಮೊದಲನೇದಾಗಿ, ಅರ್ಜಿ ಸಲ್ಲಿಸಿರುವಂತ ಅರ್ಜಿದಾರ ಏನಾದರೂ ಮರಣ ಹೊಂದಿದ್ರೆ ಅಂತ ಒಂದು ಸಂದರ್ಭದಲ್ಲಿ ಆತನಿಗೆ ಏನು ಪ್ರತಿ ತಿಂಗಳ 3,000 ಹಣ ಬರ್ತಾ ಇತ್ತು, ಅದರಲ್ಲಿನ 50% ಹಣ ತನ್ನ ಸಂಗಾತಿಯ ಖಾತೆಗೆ ನೇರವಾಗಿ ಬಂದು ಜಮಾ ಆಗುತ್ತೆ. ಇನ್ನು ಎರಡನೇ ಲಾಭ ಏನಪ್ಪ ಅಂತಂದ್ರೆ, ನಿಷ್ಕ್ರಿಯತೆ ಪ್ರಯೋಜನಗಳು. ಅಂದ್ರೆ, ಅರ್ಜಿ ಸಲ್ಲಿಸಿರುವಂತ ವ್ಯಕ್ತಿ ಯಾವುದೇ ಒಂದು ಕಾರಣದಿಂದ ಅಥವಾ ಯಾವುದೇ ಒಂದು ಅಪಘಾತದಿಂದ ನಿಷ್ಕ್ರಿಯತೆಯನ್ನ ಹೊಂದಿದ್ರೆ ಅಥವಾ ಡಿಸಬಿಲಿಟಿ ಆದ್ರೆ ಅಂತ ಒಂದು ಸಂದರ್ಭದಲ್ಲಿ ಇನ್ನು ಮುಂದೆ ಏನು ನಾವು ಈ ಒಂದು ಯೋಜನೆಗೆ ಹಣವನ್ನ ಕಟ್ಟೋಕೆ ಆಗೋದಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಇತ್ತಂದ್ರೆ, ತನ್ನ ಸಂಗಾತಿ ಈ ಒಂದು ಯೋಜನೆಯನ್ನ ಮುಂದುವರಿಸಿಕೊಂಡು ಹೋಗ್ಬೋದು. ಇಲ್ಲ ಬೇಡ ಅಂತಂದ್ರೆ, ತನ್ನ ಪತಿ ಏನು ಹಣವನ್ನ ಕಟ್ಟಿರ್ತಾನೆ, ಆ ಒಂದು ಹಣವನ್ನ ಮತ್ತೆ ಅದಕ್ಕೆ ಎಷ್ಟು ಬಡ್ಡಿ ಬಂದಿರುತ್ತೆ ಆ ಬಡ್ಡಿಯನ್ನ ವಾಪಸ್ ಕೊಡಲಾಗುತ್ತೆ. ಕೊನೆಯದಾದಂತಹ ಲಾಭ ಯಾವುದಪ್ಪ ಅಂತಂದ್ರೆ, ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದ್ರಿಂದ ಯಾವಾಗ ಬೇಕಾದ್ರೂ ಈ ಒಂದು ಯೋಜನೆಯಿಂದ ನೀವು ಹೊರಗಡೆ ಬರ್ಬೋದು. ಅಂದ್ರೆ ಅಕೌಂಟ್ ಅನ್ನ ಕ್ಲೋಸ್ ಮಾಡಿ ನಿಮ್ಮ ಹಣವನ್ನ ವಾಪಸ್ ತೆಗೆದುಕೊಳ್ಬಹುದು. ಅಂದ್ರೆ, ಅರ್ಜಿ ಸಲ್ಲಿಸಿರುವಂತ ವ್ಯಕ್ತಿ 10 ವರ್ಷದಕ್ಕಿಂತ ಮುಂಚಿತವಾಗಿ ಈ ಒಂದು ಯೋಜನೆಯನ್ನ ಅಥವಾ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತೀವಪ್ಪ ಅಂತಂದ್ರೆ, ತಾನು ಅಲ್ಲಿವರೆಗೆ ಎಷ್ಟು ಹಣವನ್ನ ಕಟ್ಟಿರ್ತಾನೆ ಆ ಒಂದು ಹಣವನ್ನ ವಾಪಸ್ ಕೊಡಲಾಗುತ್ತೆ. ಒಂದು ವೇಳೆ 10 ವರ್ಷ ಮೇಲ್ಪಟ್ಟ ನಂತರ ಈ ಒಂದು ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತೀವಪ್ಪ ಅಂತಂದ್ರೆ, ಅಂತ ಒಂದು ಸಂದರ್ಭದಲ್ಲಿ ತಾನು ಕಟ್ಟಿದಂತ ಹಣ ಪ್ಲಸ್ ಅದಕ್ಕೆ ಬಡ್ಡಿ ಏನು ಬಂದಿರುತ್ತೆ ಆ ಒಂದು ಬಡ್ಡಿ ಕೂಡ ವಾಪಸ್ ಕೊಡಲಾಗುತ್ತೆ. ಒಂದು ವೇಳೆ ಅರ್ಜಿ ಸಲ್ಲಿಸಿರುವಂತ ವ್ಯಕ್ತಿ ಈ ಒಂದು ಯೋಜನೆಗೆ ಯಾರು ಅರ್ಜಿಯನ್ನ ಸಲ್ಲಿಸಿರ್ತಾರೆ ಆ ವ್ಯಕ್ತಿ ಮರಣ ಹೊಂದಿದ್ರೆ ಅಂತ ಒಂದು ಸಂದರ್ಭದಲ್ಲಿ ತನ್ನ ಸಂಗಾತಿ ಏನಿರ್ತಾರೆ ಈ ಒಂದು ಯೋಜನೆಯನ್ನ ಮುಂದುವರಿಸಿಕೊಂಡು ಹೋಗ್ಬೋದು. ಇಲ್ಲ ಹಣ ವಾಪಸ್ ಬೇಕಂತಂದ್ರೆ ಹಣ ಪ್ಲಸ್ ಬಡ್ಡಿ ಏನಿರುತ್ತೆ ಆ ಒಂದು ಸಂಗಾತಿಗೆ ನೀಡಲಾಗುತ್ತೆ. ಒಂದು ವೇಳೆ ಅರ್ಜಿ ಸಲ್ಲಿಸುವಂತ ವ್ಯಕ್ತಿ ಮರಣ ಹೊಂದಿದ್ರು, ಅದ್ರ ಜೊತೆಗೆ ನಾಮಿನಿ ಕೂಡ ಸಂಗಾತಿ ಕೂಡ ಮರಣ ಹೊಂದಿದ್ರೆ ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಯೋಜನೆಯ ಹಣ ಏನಿದೆ ಕಾರ್ಪಸ್ ಅನ್ನ ನಿಧಿಗೆ ಹೋಗಿ ಜಮಾ ಆಗುತ್ತೆ. ಹೌದು ಫ್ರೆಂಡ್ಸ್, ಇಷ್ಟೆಲ್ಲ ಲಾಭಗಳು ಈ ಒಂದು ಯೋಜನೆಯಿಂದ ಆಗ್ತಾವ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ನಂತರ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನ ಆನ್ಲೈನ್ ನಲ್ಲಿ ಸಲ್ಲಿಸಬೇಕಂದ್ರೆ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ರೈಟ್ ಗೆ ಕ್ಲಿಕ್ ಟು ಅಪ್ಲೈ ನೌ ಅಂತ ಇದೆ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಿಮ್ಗೆ ಅರ್ಜಿಯನ್ನ ಸಲ್ಲಿಸೋಕೆ ಎರಡು ರೀತಿಯಾದಂತಹ ಆಪ್ಷನ್ ಕಂಡು ಬರುತ್ತೆ. ಒಂದು, ನೀವು ಸ್ವತಃ ಮನೆಯಲ್ಲೇ ಕುಂತ್ಕೊಂಡು ಅರ್ಜಿಯನ್ನ ಸಲ್ಲಿಸ್ಬೋದು, ಅಂದ್ರೆ ಸೆಲ್ಫ್ ಎನ್ರೋಲ್ಮೆಂಟ್ ಮುಖಾಂತರ. ಇಲ್ಲ ನೀವು ಹೊರಗಡೆ ಸಲ್ಲಿಸ್ತೀವಪ್ಪ ಅಂತಂದ್ರೆ CSC ಸೆಂಟರ್ಗಳು ಏನಿರ್ತವೆ ಅಲ್ಲಿಂದ ಅರ್ಜಿಯನ್ನ ಸಲ್ಲಿಸ್ಬೋದು. ಈಗ ನಾನು ಸೆಲ್ಫ್ ಎನ್ರೋಲ್ಮೆಂಟ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂತೀನಿ. ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ನ ಹಾಕಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಕೊಟ್ಟಂತ ಮೊಬೈಲ್ ನಂಬರ್ ಏನಿರುತ್ತೆ ಇಲ್ಲಿ ಮೇಲೆ ಕಾಣುತ್ತೆ, ಅದ್ರ ಕೆಳಗಡೆ ಒಂದು ಕ್ಯಾಪ್ಚರ್ ಕೋಡ್ ಕಾಣುತ್ತೆ, ಆ ಕ್ಯಾಪ್ಚರ್ ಕೋಡ್ನ ಹಾಕಿ ಜನರೇಟ್ OTP ಅಂತ ಕ್ಲಿಕ್ ಮಾಡಿ. ನಂತರ ನೀವು ಕೊಟ್ಟಂತ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ, OTPನ ಹಾಕಿ ಪ್ರೊಸೀಡ್ ಅಂತ ಜಸ್ಟ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಮೊಬೈಲ್ ನಲ್ಲಿ ಓಪನ್ ಮಾಡಿರೋದ್ರಿಂದ ಈ ರೀತಿಯಾಗಿ ಆಪ್ಷನ್ ಬಂದಿದೆ. ಇಲ್ಲಿ ಲೆಫ್ಟಿಗೆ ನೋಡ್ತಿರ್ಬೋದು 3 ಲೈನ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎನ್ರೋಲ್ಮೆಂಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಾಂದ್ರೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಒಂದು ಡೆಸ್ಕ್ಟಾಪ್ ನಲ್ಲಿ ಡ್ಯಾಶ್ ಬೋರ್ಡ್ ಇರುತ್ತೆ, ಡ್ಯಾಶ್ ಬೋರ್ಡ್ ನಲ್ಲಿ ಎನ್ರೋಲ್ಮೆಂಟ್ ಅಂತ ಇರುತ್ತೆ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಿರ್ಬೋದು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಅಂತ ಮೊದಲೇ ಆಪ್ಷನ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಬೇಕು, ಆಧಾರ್ ಕಾರ್ಡ್ ನಲ್ಲಿ ಹೆಸರು ಇರುವಂತೆ ಅದೇ ರೀತಿಯಾದಂತಹ ಹೆಸರನ್ನ ಹಾಕ್ಬೇಕು. ನಂತರ ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಬೇಕು, ಇಲ್ಲಿ ಮೇನ್ ಕೆಂಪು ಸ್ಟಾರ್ ಇರುವಂತಹ ಕಾಲಮ್ಗಳನ್ನ ಫುಲ್ಫಿಲ್ ಮಾಡಬೇಕು. ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಹಾಕಿ ನೀವು ಮೇಲ್ ಆಫ್ ಫಿಮೇಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ರಾಜ್ಯ ಯಾವುದು, ಡಿಸ್ಟ್ರಿಕ್ಟ್ ಯಾವುದು, ಮತ್ತೆ ನಿಮ್ಮ ಊರಿನ ಪಿನ್ ಕೋಡ್ ನಂಬರ್ನ ಹಾಕಿ. ನಂತರ ಇಲ್ಲಿ ನೋಡ್ತಿರ್ಬೋದು ಈಸ್ಟರ್ನ್ ರೀಜನ್ ಅಂತ ಕೇಳುತ್ತೆ, ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಕೆಟಗರಿ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಅಕ್ಯುಪೇಷನ್, ಏನ್ ಕೆಲಸ ಮಾಡ್ತಿದ್ರೆ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನಾ ರೀತಿಯ ಕೆಲಸಗಳು ಇಲ್ಲಿರ್ತವೆ, ನೀವು ಯಾವ ಕೆಲಸ ಮಾಡ್ತೀರ ಅನ್ನೋದನ್ನ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೋಡ್ತಿರ್ಬೋದು EPFO ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ಟ್ಯಾಕ್ಸ್ ಪೇಯರ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ IRB ಡಿಕ್ಲರೇಷನ್ ಅಂತ ಬಾಕ್ಸ್ ಇರುತ್ತೆ, ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಕೊಟ್ಟಂತ ಡೀಟೇಲ್ಸ್ ಈ ರೀತಿಯಾಗಿ ಶೋ ಆಗುತ್ತೆ ನಿಮಗೆ. ನಂತರ ನೀವು ಇಲ್ಲಿ ಏನ್ ಮಾಡ್ಬೇಕು, ಕೆಳಗಡೆ ಬಂದು OTP ಅಂತ ಇದೆ ನೋಡಿ ಫ್ರೆಂಡ್ಸ್, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ವೆರಿಫೈ ಯೂಸ್ ಬೈ ಅಥೆಂಟಿಕೇಶನ್ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ತೋರಿಸುತ್ತೆ, ಅದ್ರ ಕೆಳಗಡೆ ಒಂದು ಬಾಕ್ಸ್ ಇದೆ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಬಂದ್ರೆ ಇಲ್ಲಿ ನೋಡ್ತಿರ್ಬೋದು ಜನರೇಟ್ OTP ಅಂತ ಇದೆ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನೀವು ಕೊಟ್ಟಂತ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಆ OTPನ ಇಲ್ಲಿ ವೆರಿಫೈ OTP ಅಂತ ಇದೆಯಲ್ಲ ಕೆಳಗಡೆ, ಅಲ್ಲಿ ಹಾಕಿ ವ್ಯಾಲಿಡೇಟ್ OTP ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನೀವು ಕೊಟ್ಟಂತ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ಅಕೌಂಟ್ ಡೀಟೇಲ್ಸ್ ಹಾಕಿ ಅಂತ ಕೇಳುತ್ತೆ. ಇಲ್ಲಿ ನೀವು ಏನ್ ಮಾಡ್ಬೇಕು, ನಿಮ್ಮ ಬ್ಯಾಂಕ್ ಅಕೌಂಟಿನ IFSC ಕೋಡ್ ನಂಬರ್ನ ಹಾಕ್ಬೇಕು, ಹಾಕಿ ಇಲ್ಲಿ ಜಸ್ಟ್ ವೆರಿಫೈ ಅಂತ ಕ್ಲಿಕ್ ಮಾಡಿ. ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಬ್ಯಾಂಕ್ ನೇಮ್ ಇಲ್ಲಿ ಬರುತ್ತೆ, ಮತ್ತೆ ಬ್ರಾಂಚ್ ಯಾವುದು, ಆ ಒಂದು ಅಡ್ರೆಸ್ ಯಾವುದು ಆಟೋಮೆಟಿಕ್ ಆಗಿ ಬರುತ್ತೆ.
ನಂತರ ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಅಂತ ಕೇಳುತ್ತೆ. ಅಕೌಂಟ್ ನಂಬರ್, ಅಕೌಂಟ್ ಪಾಸ್ಬುಕ್ನಲ್ಲಿ ಯಾವ ರೀತಿ ಆ ಒಂದು ಹೆಸರು ಇರುತ್ತೆ ಆ ಒಂದು ಹೆಸರನ್ನ ನೀವು ಹಾಕಬೇಕು. ನಂತರ ಇಲ್ಲಿ ಅಕೌಂಟ್ ಟೈಪ್, ಸೇವಿಂಗ್ ಅಕೌಂಟ್ ಯಾವ್ದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ನಂತರ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಅಕೌಂಟ್ ನಂಬರ್ನ ಕೇಳುತ್ತೆ, ಹಾಕ್ಬೇಕು. ಮತ್ತೆ ಕನ್ಫರ್ಮ್ ಅಕೌಂಟ್ ನಂಬರ್ ಅಂತ ಸೇಮ್ ಅಕೌಂಟ್ ನಂಬರ್ನ ನೀವು ಹಾಕ್ಬೇಕಾಗುತ್ತೆ. ಇಷ್ಟು ಹಾಕಿದ ನಂತರ ಇಲ್ಲಿ ಕೆಳಗಡೆ ಬಂದರೆ ನಾಮಿನಿ ಡೀಟೇಲ್ಸ್ ಅಂತ ಕೇಳುತ್ತೆ, ನೀವು ಮ್ಯಾರಿಡ ಅನ್ಮ್ಯಾರಿಡ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕಿದ ನಂತರ ಇಲ್ಲಿ ನೋಡ್ತಿರ್ಬೋದು ನೀವೇನಾದರೂ ಹೆಣ್ಮಕ್ಕಳಾಗಿದ್ದರೆ, ಅರ್ಜಿದಾರರು ಹೆಣ್ಮಕ್ಕಳಾಗಿದ್ದರೆ ಇಲ್ಲಿ ಗಂಡನ ಹೆಸರನ್ನ ಹಾಕ್ಬೇಕು, ಸ್ಪೌಸ್ ನೇಮ್ ಅಂತ. ಇಲ್ಲಾಂದರೆ ನೀವು ಗಂಡ್ಮಕ್ಕಳಾಗಿದ್ದರೆ ಇಲ್ಲಿ ನಿಮ್ಮ ಹೆಂಡತಿ ಹೆಸರನ್ನ ನೀವಿಲ್ಲಿ ಹಾಕಬೇಕಾಗುತ್ತೆ. ಜಸ್ಟ್ ಇಷ್ಟು ಹಾಕಿ ಇಲ್ಲಿ ನಂತರ ನಾಮಿನಿ ಯಾರ ಹೆಸರ ಮೇಲೆ ಕೊಡ್ತಿದ್ರಾ ಅನ್ನೋದನ್ನ ಕೂಡ ನಾಮಿನಿ ಹೆಸರನ್ನ ಹಾಕಬೇಕಾಗುತ್ತೆ. ನಂತರ ನಾಮಿನಿ ನಿಮ್ಗೆ ಏನಾಗಬೇಕು, ರಿಲೇಷನ್ಶಿಪ್ನಲ್ಲಿ ಏನಾಗಬೇಕು ನಾಮಿನಿ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ನಾಮಿನಿಯ ಡೇಟ್ ಆಫ್ ಬರ್ತ್ ಅನ್ನ ಹಾಕಬೇಕು. ಒಂದು ವೇಳೆ ನಾಮಿನಿ ಏನಾದರೂ ಮೈನರ್ ಆಗಿದ್ರೆ ಅವರ ಒಂದು ಗಾರ್ಡಿಯನ್ ನೇಮ್ ಅನ್ನ ಇಲ್ಲಿ ಹಾಕಬೇಕಾಗುತ್ತೆ. ಇಷ್ಟು ಹಾಕಿದ ನಂತರ ಇಲ್ಲಿ ಕೆಳಗಡೆ ಮತ್ತೆ ಕಾಂಟ್ರಿಬ್ಯೂಷನ್ ಅಂತ ಬರುತ್ತೆ, ನಿಮಗೆ ನೋಡ್ತಿರ್ಬೋದು. ಅಂದರೆ ನೀವು 3 ತಿಂಗಳಿಗೆ ಒಂದ್ಸಲ ಹಣ ಕಟ್ತೀರಾ, ಅಥವಾ 6 ತಿಂಗಳಿಗೆ ಕಟ್ತೀರಾ, ಅಥವಾ ಇಯರ್ಲಿ ಕಟ್ತೀರಾ, ಅಥವಾ ಮಂತ್ಲಿ ಕಟ್ತೀರಾ ಅಂತ ಇಲ್ಲಿ ಆಪ್ಷನ್ ಬರುತ್ತೆ. ನೀವು ಯಾವುದು ಸೆಲೆಕ್ಟ್ ಮಾಡ್ಕೊಂತೀರಿ ಇಲ್ಲಿ ಹಣ ಎಷ್ಟು ಕಟ್ಟಬೇಕು ಅನ್ನೋದನ್ನ ತೋರಿಸುತ್ತೆ. ಅಂದರೆ ಇಲ್ಲಿ ನಾನು ಪ್ರತಿ ತಿಂಗಳ ಅಂತ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನೋಡ್ತಿರ್ಬೋದು 170 ರೂಪಾಯಿ ಹಣವನ್ನು ನೀವು ಕಟ್ಟಬೇಕಾಗುತ್ತೆ, ನಿಮ್ಮ ಅಕೌಂಟ್ಲಿಂದ ನೀವು ಪೇ ಮಾಡಬೇಕಾಗುತ್ತೆ ಅನ್ನೋದನ್ನ ತೋರಿಸುತ್ತೆ. ನಂತರ ಇಲ್ಲಿ ಕೆಳಗಡೆ ಐ ಆರ್ ಬಿ ಅಂತ ಒಂದು ಡಿಕ್ಲರೇಷನ್ ಬಾಕ್ಸ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಸಬ್ಮಿಟ್ ಅಂಡ್ ಪ್ರೊಸೀಡ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಏನೇನು ಫುಲ್ಫಿಲ್ ಮಾಡಿರ್ತೀರ ಆ ಒಂದು ಫಾರ್ಮ್ ಜನರೇಟ್ ಆಗಿ ನಿಮಗೆ ಆ ಒಂದು ಓಪನ್ ಆಗುತ್ತೆ, ಫುಲ್ಫಿಲ್ ಆದಂಥ ಫಾರಮು. ಅದನ್ನು ನೀವು ಏನು ಮಾಡಬೇಕು, ಪ್ರಿಂಟ್ಔಟ್ನ ತಕ್ಕೊಬೇಕು. ಪ್ರಿಂಟ್ಔಟ್ನ ತಕ್ಕೊಂಡ ನಂತರ ಅಲ್ಲಿ ಒಂದು ಕಸ್ಟಮರ್ ಸಿಗ್ನೇಚರ್, ಯಾರು ಅರ್ಜಿಯನ್ನು ಸಲ್ಲಿಸುತ್ತಾರೆ ಅವರ ಒಂದು ಸಿಗ್ನೇಚರ್ ಮಾಡೋದಿರುತ್ತೆ. ಸಿಗ್ನೇಚರನ್ನು ಮಾಡಿ ಮತ್ತೆ ಆ ಒಂದು ಕಾಪಿನ ಸ್ಕ್ಯಾನ್ ಮಾಡಿಕೊಂಡು ಮತ್ತೆ ಅಲ್ಲೇ ಅಪ್ಲೋಡ್ ಮಾಡೋಕ್ಕೆ ಆಪ್ಷನ್ ಇರುತ್ತೆ. ಆ ಒಂದು ಸ್ಕ್ಯಾನ್ ಮಾಡಿದಂಥ ಕಾಪಿಯನ್ನು ಅಪ್ಲೋಡ್ ಮಾಡಿದ ನಂತರ ನಿಮಗೆ ಏನಿದೆ ಈ ಒಂದು ಪೇಮೆಂಟ್ ಆಪ್ಷನ್ ಬರುತ್ತೆ ನಿಮಗೆ. ಅಂದರೆ ಇಲ್ಲಿ ಏನು 170 ರೂಪಾಯಿ ತೋರಿಸುತ್ತೆ ಆ ಒಂದು ಪೇಮೆಂಟ್ ಆಪ್ಷನ್ನ ನೀವು ಕ್ಲಿಯರ್ ಮಾಡಬೇಕು, ಅಂದರೆ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಅಂದರೆ ಪೇಮೆಂಟನ್ನು ಮಾಡಿದ ನಂತರ ನಿಮಗೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯ ಅಪ್ಲಿಕೇಶನ್ ಒಂದು ಪ್ರಿಂಟ್ಔಟ್ ತೆಗಿಯೋಕೆ ಆಪ್ಷನ್ ಬರುತ್ತೆ, ಆ ಒಂದು ಪ್ರಿಂಟ್ಔಟ್ನ ತಗೊಳ್ಬೇಕು. ಅದರಲ್ಲಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯ ಒಂದು ಪ್ರಿಂಟ್ ಕೂಡ ಬಂದಿರುತ್ತೆ, ಕಾರ್ಡ್ ಪ್ರಿಂಟು, ಮತ್ತು ಅದರ ಒಂದು ರೆಫರೆನ್ಸ್ ನಂಬರ್ ಕೂಡ ಬಂದಿರುತ್ತೆ. ಅದನ್ನು ಒಂದು ಪ್ರಿಂಟ್ಔಟ್ನ ನೀವು ತೆಗೆದು ಇಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ನಿಮಗೆ ಅದರ ಸ್ಟೇಟಸನ್ನು ಚೆಕ್ ಮಾಡೋದಾಗಬಹುದು, ಅಥವಾ ರೆಫರೆನ್ಸ್ಗೆ ಆ ಒಂದು ಪ್ರಿಂಟ್ಔಟು ಬೇಕಾಗುತ್ತೆ. ಈ ರೀತಿಯಾಗಿ ನೀವು ಆನ್ಲೈನ್ ಮುಖಾಂತರ ಮನೆಯಲ್ಲೇ ಕೂತ್ಕೊಂಡು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಪ್ರತಿ ತಿಂಗಳ 3,000 ರೂಪಾಯಿ ಹಣವನ್ನು ನೀವು ಪಡಿಬೋದು. ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ಗಳು ಇತ್ತಪ್ಪ ಅಂತಂದ್ರೂ ಕೂಡ ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡಿ ಇಲ್ಲಿ ಕೆಳಗಡೆ ಬಂದರೆ ಕಾಂಟ್ಯಾಕ್ಟ್ ಅಸ್ ಅಂತ ಇದೆ, ಒಂದು ಹೆಲ್ಪ್ಲೈನ್ ನಂಬರ್ ಕೂಡ ಇದೆ, ಮತ್ತು ಇಮೇಲ್ ಐ ಡಿ ಕೂಡ ಇಲ್ಲಿ 2 ಇಮೇಲ್ ಐಡಿಗಳಿದೆ. ಇವುಗಳಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಏನೇ ಡೌಟ್ಸ್ ಇತ್ತಂದ್ರೂ ಕೂಡ ನೀವು ಕ್ಲಿಯರ್ ಮಾಡ್ಕೊಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ವಿಡಿಯೋನ ಶೇರ್ ಮಾಡಿ.